ಎಲ್ರಿಗೂ ನಮಸ್ತೆ. ಎಲ್ರಿಗೂ ಗಂಧದ ಗುಡಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಹರ್ಷ ಕುಮಾರ್. ಇವತ್ತು ಬೆಳಿಗ್ಗೆಯಿಂದ ಯೂಟ್ಯೂಬಲ್ಲಿ ಸೆನ್ಸೇಷನ್ ಮಾಡಿರೋಂಥ ನ್ಯೂಸ್ ಅಂದರೆ RRR ಚಿತ್ರದ ನಾಟು ನಾಟು ಸಾಂಗ್ಗೆ ಆಸ್ಕರ್ ಅವಾರ್ಡ್ ಬಂದಿರೋದು. ನಿಜವಾಗ್ಲೂ ಇವತ್ತು ಇಂಡಿಯಾದ 130-140 ಕೋಟಿ ಜನ ಏನಿದ್ದಾರೋ ಎಲ್ಲರೂ ಹೆಮ್ಮೆ ಪಡೋವಂಥ ವಿಷಯ ಇದು. ಅದರಲ್ಲೇನಿದೆ, ಯಾವುದೇ ಸಿನಿಮಾ ಹಿಟ್ಟಾಗಿದೆ ಚೆನ್ನಾಗಿದೆ ಅಂದರೆ ಏನು ಅವಾರ್ಡ್ ಫಂಕ್ಷನ್ಗಳನ್ನ ಮಾಡ್ತಾರೆ, ಸಾಕಷ್ಟು ಅವಾರ್ಡ್ಗಳನ್ನ ಬಾಚ್ಕೋತಾರೆ ಅನ್ಕೋಬಹುದು. ಅದು ಕರೆಕ್ಟು. ಆದರೆ ಅದು ನ್ಯಾಷನಲ್ ಲೆವೆಲ್, ಅಂದರೆ ಒಂದು ದೇಶದೊಳಗಡೆ ಸಿನಿಮಾನ ರೆಕಗ್ನೈಸ್ ಮಾಡಿ ಅವಾರ್ಡ್ಗಳು ಕೊಡ್ತಾರೆ. ಬಟ್ ಆಸ್ಕರ್ ಅವಾರ್ಡ್ ಅಂದರೆ ಅದ್ರ ಲೆವೆಲ್ಲೇ ಬೇರೆ. ಪ್ರಪಂಚದಾದ್ಯಂತ ಆ ಸಿನಿಮಾ ಎಲ್ರಿಗೂ ಇಷ್ಟ ಆಗಿದೆ, ಎಲ್ಲ ದೇಶದವರು ಭಾಷೆಗಳನ್ನ ಮೀರಿ ಆ ಸಿನಿಮಾ ಇಷ್ಟ ಆಗಿದೆ ಅಂತಂದರೆ ಮಾತ್ರ ಆ ಸಿನಿಮಾಗೆ ಆಸ್ಕರ್ ಅವಾರ್ಡ್ ಸಿಗೋದು. ಸೊ ಎಲ್ಲ ಆಯಾಮಗಳನ್ನು ನೋಡ್ತಾರೆ. ಇವತ್ತು ಆಸ್ಕರ್ ಅವಾರ್ಡ್ನ ಇಂಡಿಯಾಗೆ ರಾಜಮೌಳಿ ಆ್ಯಂಡ್ ಟೀಮ್ ತಂದುಕೊಟ್ಟಿದ್ದಾರೆ. ಸೊ ಅವ್ರಿಗೆ ತುಂಬ ಅಂದರೆ ತುಂಬಾ ಅಭಿನಂದನೆಗಳನ್ನ ಸಲ್ಲಿಸ್ಬೇಕು. ನಮ್ಮ ಇಂಡಿಯಾದಿಂದ ಎಷ್ಟೋ ಸಿನಿಮಾಗಳು ಆಸ್ಕರ್ ತನಕ ಹೋಗಿ ಫೇಲ್ಯೂರ್ ಆಯಿತು. ಉದಾಹರಣೆಗೆ ಲಗಾನ್ ಸಿನಿಮಾಗೆ ಆಸ್ಕರ್ ಅವಾರ್ಡ್ ಬರಬೇಕು ಅಂತ ಇಡೀ ಇಂಡಿಯಾನೇ ಕಾಯ್ತಿತ್ತು. ಬಟ್ ನಿಮಗೆ ಗೊತ್ತು, ಅದು ಏನೋ ಒಂದು ಸಣ್ಣ ಲಾಜಿಕ್ ಹುಡುಕಿ ಅದಕ್ಕೆ ಅವಾರ್ಡ್ ಸಿಗೋದನ್ನು ತಪ್ಪಿಸಿದ್ರು. ಬಟ್ ಏನೇ ಇರಲಿ, ಆಸ್ಕರ್ ಅವಾರ್ಡ್ ನಮ್ಮ ಇಂಡಿಯಾಗೆ ತುಂಬ ಭಾಳ ವರ್ಷಗಳ ಮುಂಚೆನೇ ಸಿಗಬೇಕಾಗಿತ್ತು. ಬಟ್ ಅದೇನೋ ದುರಾದೃಷ್ಟ ಗೊತ್ತಿಲ್ಲ. ಇನ್ನೂ ಹೇಳಬೇಕಂದ್ರೆ ನಿಮ್ಗೆ ಇನ್ನೂ ಆಶ್ಚರ್ಯವಾದ ವಿಷಯ ಏನಪ್ಪ ಅಂದರೆ, ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಉಪೇಂದ್ರ ಅವರನ್ನೇ ಪ್ರಯತ್ನ ಮಾಡಿದ್ದಾರೆ. ಸೊ ನೀವು ತುಂಬ ವರ್ಷಗಳ ಮುಂಚೆ ಒಂದು ಹಾಲಿವುಡ್ ಅನ್ನೋ ಸಿನಿಮಾ ಬಂತು ಅವ್ರದ್ದೇನೆ. ಸೊ ಹಾಲಿವುಡ್ ಸಿನಿಮಾ ನೋಡಿರೋರು ಗೊತ್ತಾಗುತ್ತೆ, ಸ್ಟಾರ್ಟಿಂಗಲ್ಲೇ ಉಪೇಂದ್ರ ಅವರು ಹೇಳ್ತಾರೆ ಡೈಲಾಗಲ್ಲಿ. ಸೊ ಲಗಾನ್ ಅನ್ನೋ ಒಂದು ಸಿನಿಮಾಗೆ ಆಸ್ಕರ್ ಅವಾರ್ಡ್ ಬರಬೇಕಾಗಿತ್ತು. ಅದು ಕೇವಲ ಒಂದು ಇಂಡಿಯನ್ ಸಿನಿಮಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆಸ್ಕರ್ ಅವಾರ್ಡ್ನ ತಪ್ಪಿಸಿದ್ರು. ಸೊ ನಾನು ಅದಕ್ಕೆ ಹಾಲಿವುಡ್ಗೆ ಬಂದು ಇಂಡಿಯನ್ ಸ್ಟೈಲಲ್ಲಿ ಒಂದು ಸಿನಿಮಾ ಮಾಡಿ ಆಸ್ಕರ್ ಅವಾರ್ಡ್ನ ಇಂಡಿಯಾಗೆ ತೊಗೊಂಡು ಹೋಗ್ಬೇಕು ಅಂತ ಬಂದಿದ್ದೀನಿ ಅಂತಾರೆ. ಸೊ ಇದರಲ್ಲಿ ಗೊತ್ತಾಗುತ್ತೆ ಆಸ್ಕರ್ ಅವಾರ್ಡ್ ರೇಂಜ್ಗೆ ಸಿನಿಮಾ ಮಾಡೋದಕ್ಕೆ ಎಷ್ಟೋ ಜನ ಪ್ರಯತ್ನ ಪಟ್ಟಿದ್ದಾರೆ, ಅದರಲ್ಲಿ ಉಪೇಂದ್ರ ಅವರು ಕೂಡ. ಬಟ್ ಏನೋ ದುರಾದೃಷ್ಟವಶಾತ್ ಹಾಲಿವುಡ್ ಸಿನಿಮಾ ತುಂಬ ಚೆನ್ನಾಗಿತ್ತು. ಏನರಲ್ಲಿ ಕಮ್ಮಿ ಇರಲಿಲ್ಲ ಹೇಳಿ, ಹೀರೋ ಏನು ಒಂದು ಸ್ಟೋರಿ ಆಗಿರ್ಬೋದು ಅಥವಾ ಉಪೇಂದ್ರ ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು, ಆ ಸಿನಿಮಾದಲ್ಲಿ ಬರುವಂಥ ಗ್ರಾಫಿಕ್ಸ್ ಆಗಿರ್ಬೋದು, ಆ ನೇಟಿವಿಟಿ ಆಗಿರ್ಬೋದು. ಬಟ್ ಗೊತ್ತಿಲ್ಲ, ಅದನ್ನು ಏನೋ ಫೇಲ್ಯೂರ್ ಆಯಿತು. ಸೊ ಅದಾದ ಬಳಿಕ ಭಾಳಷ್ಟು ನಿರ್ದೇಶಕರು ಏನು ಹಾಲಿವುಡ್ ರೇಂಜ್ಗೇ ಸಿನಿಮಾಗಳನ್ನ ಮಾಡಿದ್ರು. ಬಟ್ ಯಾಕೋ ಏನು ಆಸ್ಕರ್ ಲೆವೆಲ್ಗೆ ತಲುಪಕ್ಕಾಗಲಿಲ್ಲ. ಬಟ್ ತುಂಬ ವರ್ಷಗಳಾದಮೇಲೆ ರಾಜಮೌಳಿ ಅವರು ಇಂಥ ಒಂದು ಪ್ರಯತ್ನ ಮಾಡಿದ್ರು. ಕೆಲವು ದಿನಗಳ ಮುಂಚೆಯಿಂದ ನಿಮಗೊಂದು ಸುದ್ದಿ ಹರಿದಾಡ್ತಿದೆ ಎಲ್ಲ ಕಡೆಯಿಂದ. ಸೊ ಅದೇನಪ್ಪ ಅಂದರೆ ಆಸ್ಕರ್ ಅವಾರ್ಡ್ ಇವತ್ತು ಬರೋದಕ್ಕೆ ರಾಜಮೌಳಿ ಅವ್ರಿಗೆ ಅಫಿಷಿಯಲ್ ಆಗಿ ಏನು ಎಂಟ್ರಿ ಸಿಕ್ಕಿರಲಿಲ್ಲ ಅಂತ ಹೇಳ್ತಿದ್ರು. ಏನು ಗ್ಲೋಬಲ್ ಅವಾರ್ಡ್ಸ್ ಫಂಕ್ಷನ್ ಇರ್ಬೋದು ಅಥವಾ ಹಾಲಿವುಡ್ ಕ್ರಿಟಿಕ್ಸ್ ಅಸೋಸಿಯೇಷನ್ ಅವಾರ್ಡ್ಸ್ ಇರ್ಬೋದು. ಸೊ ಅಂಥ ಕ್ಯಾಂಪೇನ್ಗಳಲ್ಲಿ ಫಿಲಮ್ನ ಸ್ಕ್ರೀನಿಂಗ್ ಮಾಡಿ ಅಲ್ಲಿ ಎಲ್ಲರ ಮೆಚ್ಚುಗೆನ ಗಳಿಸಿ ಈ ಸಿನಿಮಾನ ಏನು ಒಂದು ಆಸ್ಕರ್ ಲೆವೆಲ್ ತೊಗೊಂಡೋದ್ರು ಅಂತ ಹೇಳ್ಬೋದು. ಸತತ 80 ಕೋಟಿ ಖರ್ಚು ಮಾಡಿದ್ದಾರೆ ರಾಜಮೌಳಿ ಅವರು ಅಂತ ಒಂದು ಸುದ್ದಿ ಇದೆ. ಸೊ ಕೆಲವರು ಹೇಳ್ತಾರೆ ಆ 80 ಕೋಟಿಯಲ್ಲಿ 8 ಸಿನಿಮಾ ಮಾಡ್ಬೋದಿತ್ತು ಅಂತ. ಸೊ ಏನೇ ಆಗಲಿ, ಒಂದು ಆಸ್ಕರ್ ಅವಾರ್ಡ್ ಪಡಿಬೇಕು ಅನ್ನೋ ಒಂದು ಅವರ ಹಂಬಲ ದುಡಿತಾ ಇದೆಯಲ್ಲ, ಅದನ್ನು ನಾವು ಮೆಚ್ಕೊಳ್ಳೇಬೇಕು. ಸೊ ಇವತ್ತು ಆಸ್ಕರ್ಗೆ ಹೋಗಿ ಒಂದು ಸಾಂಗ್ ಅಟ್ಲೀಸ್ಟ್ ಸಿನಿಮಾಗೆ ಬರದೇ ಹೋದ್ರೂ ಒಂದು ಸಾಂಗಿಗೆ ಬಂತಲ್ಲ. ಸೊ ಇದು ನಮ್ಮ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಗೆ ತುಂಬ ಭಾಳಷ್ಟು ನಿರ್ದೇಶಕರು ಕಂಡಂಥ ಕನಸು ಇವತ್ತು ರಾಜಮೌಳಿ ಅವ್ರ ಕಡೆಯಿಂದ ನನಸಾಗಿದೆ. ಸೊ ಅದೊಂದು ಹೆಮ್ಮೆ ಪಡೋವಂಥ ವಿಷಯ. ಸೊ ಈ ಸನ್ನಿವೇಶದಲ್ಲಿ ನಮಗೂ ಅನ್ಸೋದು ಏನಂದರೆ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಮ್ಮ ಕನ್ನಡ ಸಿನಿಮಾ ಕೂಡ ಆ ರೇಂಜ್ಗೆ ಒಂದು ಸಿನಿಮಾ ಮಾಡಿ ಆಸ್ಕರ್ ಅವಾರ್ಡ್ ಬರಲಿ ಅನ್ನೋದು. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಕೇಪಬಿಲಿಟಿ ಕೆಪಾಸಿಟಿ ಇರುವಂಥ ನಿರ್ದೇಶಕರಿದ್ದಾರೆ, ಒಳ್ಳೆ ಟೀಮ್ ಇದೆ, ಟೆಕ್ನಿಷಿಯನ್ಸ್ ಇದ್ದಾರೆ, ಒಂಬಳೆ ಪ್ರೊಡಕ್ಷನ್ಸ್ ಅಂತ ಬ್ಯಾನರ್ಗಳಿದೆ, ಪ್ರೊಡಕ್ಷನ್ ಕಂಪ್ನಿಗಳಿದೆ. ಸೊ ಈ ಥರದವರೆಲ್ಲ ಇದ್ದಾಗ ಏನು ಕಷ್ಟ ಅನಿಸಲ್ಲ. ಬಟ್ ಛಲ ಅನ್ನೋದಿರಬೇಕು. ಯಾಕಂದರೆ ಪ್ರಶಾಂತ್ ನೀಲ ಅಂತ ಡೈರೆಕ್ಟರ್ ಇದ್ದಾರೆ, ಉಪೇಂದ್ರ ಅನ್ನೋ ಒಂದು ಒಳ್ಳೆ ಟೆಕ್ನಿಷಿಯನ್ನು ಒಳ್ಳೆ ಡೈರೆಕ್ಟರ್ ಇದ್ದಾರೆ. ಸೊ ನನಗೆ ಬೇಸರ ಆಗೋದೇನೆಂದರೆ ಉಪೇಂದ್ರ ಅವರು ಒಳ್ಳೆ ಟೆಕ್ನಿಷಿಯನ್, ಒಳ್ಳೆ ಗ್ರಿಪ್ ಇದ್ದಂಥ ಡೈರೆಕ್ಟ್ರು ಕೂಡ, ಇಡೀ ಇಂಡಿಯಾನೇ ತಿರುಗಿ ನೋಡುವಂಥ ಸಿನಿಮಾಗಳನ್ನ ಕೊಟ್ಟಂಥವ್ರು. ಅದು ಯಾಕೋ ಆಮೇಲೆ ಏನು ನಿರ್ದೇಶನ ನಿಲ್ಲಿಸ್ಬಿಟ್ಟು ಸ್ಟಾಪ್ ಮಾಡಿ 10 ವರ್ಷಕ್ಕೂ 5 ವರ್ಷಕ್ಕೂ ಒಂದು ನಿರ್ದೇಶನ ಮಾಡ್ಕೊಂಡು ಬರ್ತಿದ್ದಾರೆ. ಬಟ್ ತುಂಬ ಕೆಪಾಸಿಟಿ ಇದ್ದಂಥ ನಿರ್ದೇಶಕರು, ಅವರು ತುಂಬ ಪ್ರಯತ್ನ ಮಾಡಿದರೆ ಆ ರೇಂಜ್ಗೆ ಒಂದು ಸಿನಿಮಾ ಮಾಡಿ ಯಾವಾಗಲೂ ನಮ್ಗೆ ಆಸ್ಕರ್ ಅವಾರ್ಡ್ ಬರಬೇಕಾಗಿತ್ತು. ಬಟ್ ಅದೇನು ದುರಾದೃಷ್ಟವಶಾತ್ ಆಗಲಿಲ್ಲ. ಇನ್ನು ಮುಂದೆ ಆದರೂ ನೋಡೋಣ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಸಿ ನಮಗೊಂದು ಏನು ಹೆಮ್ಮೆ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಬರಲಿ ಅಂತ. ಬಟ್ ಓವರಾಲ್ ನೋಡಿದ್ರೆ ಒಂದು ಇಂಡಿಯನ್ ಸಿನಿಮಾಗೆ ಇವತ್ತು ಬಂದಿದೆ ಅಂದರೆ ಅದು ಹೆಮ್ಮೆ ಪಡೋವಂಥ ವಿಷಯನೇ, ಅದರಲ್ಲಿ ಎರಡು ಮಾತಿಲ್ಲ. ಒನ್ಸ್ ಅಗೇನ್ ರಾಜಮೌಳಿ ಆ್ಯಂಡ್ ಟೀಮ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ನನ್ನ ಕಡೆಯಿಂದ, ನಮ್ಮ ಇಡೀ ಗಂಧದ ಗುಡಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಫಾಲೋವರ್ಸ್ ಕಡೆಯಿಂದ, ಎಲ್ಲರ ಕಡೆಯಿಂದನೂ ಅವ್ರಿಗೆ ಆಲ್ ದ ಬೆಸ್ಟ್. ಇದೇ ಥರ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾಡಲಿ, ನೆಕ್ಸ್ಟ್ ಪ್ರಾಜೆಕ್ಟ್ಗಳನ್ನ ಮಾಡಲಿ ಅವರು. ಏನು ಇವಾಗ ಬರೀ ಸಾಂಗ್ ಬಂದಿದೆ, ನೆಕ್ಸ್ಟ್ ಅವರು ಸಿನಿಮಾಗೆ ಬರಲಿ ಆಸ್ಕರ್ ಅಂತ ಕೇಳ್ಕೊತೀನಿ.
ಒಳ್ಳೆಯದಾಗಲಿ ಅವರಿಗೆ, ಆಲ್ ದ ಬೆಸ್ಟ್. ಸೊ ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಕೇಳ್ಕೊತೀನಿ. ಇದೇ ಸಂದರ್ಭದಲ್ಲಿ March 17 ಇದೇ ಶುಕ್ರವಾರ ಕಬ್ಜಾ ಚಿತ್ರ ದೇಶದೆಲ್ಲೆಡೆ ರಿಲೀಸ್ ಆಗ್ತಾ ಇದೆ, ಪ್ಯಾನ್ ಇಂಡಿಯಾ ಮೂವಿ ಇದು. ಸೊ ಆಲ್ ದ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಉಪ್ಪಿ ಫ್ಯಾನ್ಸು ಈ ಚಿತ್ರದ ಮೇಲೆ ಭಾರಿ ನಿರೀಕ್ಷೆ ಇಟ್ಕೊಂಡು ಕಾಯ್ತಾ ಇದ್ದಾರೆ. ಸೊ ನಾನು ಎಕ್ಸೈಟಿಂಗ್ ಆಗಿದ್ದೀನಿ ಯಾವ ರೀತಿ ಈ ಚಿತ್ರ ಬಂದಿರ್ಬೋದು, ಯಾಕಂದರೆ ಆಲ್ರೆಡಿ ಟ್ರೈಲರು ಸಾಂಗ್ಸ್ ಮುಖಾಂತರ ಕ್ಯೂರಿಯಾಸಿಟಿ ಹುಟ್ಟಿಸಿದೆ ಕನ್ನಡಿಗರಲ್ಲಿ. ಸೊ ಆದಷ್ಟು ಬೇಗ ಈ ಸಿನಿಮಾನ ಎಲ್ಲರೂ ನೋಡಿ ಏನು ರಿವ್ಯೂ ಕೊಡಲಿ ಅಂತ ನಾನು ಕೂಡ ರಿವ್ಯೂ ಮಾಡ್ತೀನಿ ಈ ಚಿತ್ರದ ಬಗ್ಗೆ. ಒಳ್ಳೆಯದಾಗಲಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್, ಎಲ್ರಿಗೂ ಬಾಯ್ ಬಾಯ್, ಥ್ಯಾಂಕ್ ಯು.